ಹಲೋ ಫ್ರೆಂಡ್ಸ್, ಜಯ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ಒಂದು ರೆಸಿಪಿ ಅವಲಕ್ಕಿ ಉಂಡಿ. ಅವಲಕ್ಕಿ ಉಂಡಿಗೆ ನಾವು ಏನೇನು ಸಾಮಗ್ರಿ ತೊಗೋತೀವಿ ಅಂತ ಹೇಳ್ತೀನಿ. ಈ ಫಸ್ಟ್ ಹೇಳೋದಂದರೆ ಎರಡು ಥರ ಅವಲಕ್ಕಿಯನ್ನು ಉಪಯೋಗ ಮಾಡಿಕೊಂಡು ನೋಡಿ, ಎರಡು ಥರದ ಅವಲಕ್ಕಿ. ಇದು ದಪ್ಪ ಅವಲಕ್ಕಿ, ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಒಂದು ಕಪ್ಪು. ನೋಡಿ, ದಪ್ಪ ಅವಲಕ್ಕಿ ಒಂದು ಕಪ್ಪು. ಬಟ್ಟೆಯಲ್ಲೇ ಹುರಿದಂಥ ಅವಲಕ್ಕಿ ಸಿಗುತ್ತೆ ನಮಗೆ, ನೋಡಿ ಹುರಿದ ಅವಲಕ್ಕಿ. ಈ ಎರಡು ಅವಲಕ್ಕಿಯನ್ನು ತಗೊಂಡು ನಾನು ಇವತ್ತು ಉಂಡಿ ಮಾಡ್ತೀನಿ. ನೀವು ಬರೀ ಈ ಹುರಿದಂಥ ಅವಲಕ್ಕಿ ತಗೊಂಡು ಕೂಡ ನೀವು ಉಂಡಿ ಮಾಡ್ಬೋದು. ಇಲ್ಲ ಅಂದರೆ ಈ ಅವಲಕ್ಕಿ ತಗೊಂಡು ತುಪ್ಪದಲ್ಲಿ ಹುರ್ಕೊಂಡು ಈ ಎರಡು ಅವಲಕ್ಕಿಯನ್ನು ಮಿಕ್ಸ್ ಮಾಡಿಕೊಂಡು ಉಂಡಿ ಮಾಡ್ಬೋದು. ನಾನು ಇವತ್ತು ರೆಸಿಪಿ ತೋರಿಸೋದೇನೆ ಇವೆರಡು ಸೇರಿಸಿ ಮಾಡಿರುವಂಥ ಉಂಡಿ. ನೀವು ಈ ಉಂಡಿ ಇದು ಎರಡು ಸೇರಿಸಾದರೂ ಮಾಡಿ, ಇಲ್ಲಾಂದರೆ ಈ ಹುರಿದಿರುವ ಅವಲಕ್ಕಿಯನ್ನು ತಗೊಂಡು ಇದನ್ನು ಕೂಡ ಮಾಡಿ ಚೆನ್ನಾಗಿರುತ್ತೆ. ಮತ್ತು ಈಗ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಪಂಚಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಅವಲಕ್ಕಿ ಉಂಡಿಯನ್ನು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ಇದು ದಪ್ಪ ಅವಲಕ್ಕಿ, ಇದು ದಪ್ಪ ಅವಲಕ್ಕಿ ಒಂದು ಕಪ್ಪು, ಹುರಿದ ಅವಲಕ್ಕಿ ಒಂದು ಕಪ್ಪು, ಮತ್ತು ಕೃಷ್ಣ ತುಪ್ಪ, ಶ್ರೀಕೃಷ್ಣ ತುಪ್ಪನ ನಾನು ಬಳಸ್ಕೊಂಡಿದ್ದೀನಿ, ಅದು ಒಂದು ಕಪ್ಪು ತೊಗೊಂಡಿದ್ದೀನಿ. ಶ್ರೀಕೃಷ್ಣ ತುಪ್ಪನ ಬಳಸ್ಕೊಂಡು ಮಾಡ್ತಾ ಇದ್ದೀನಿ. ಇದು ಮೂರು ಕಪ್ಪು ಉದಿರು ಬೆಲ್ಲ, ಉದುರು ಬೆಲ್ಲ ಅಂತಂದು ಸಿಗುತ್ತೆ, ಇದು ಮೂರು ಕಪ್ಪು ತೊಗೋಬೇಕು. ಒಂದು ಕಪ್ಪು ಜಿಗಟು ಬೆಲ್ಲ, ತುಂಬ ಜಿಗಟಾಗಿರುತ್ತೆ ಇದು. ಇದಕ್ಕೆ ಪುಟಾಣಿ ಸ್ವಲ್ಪ ತೊಗೋಬೇಕು. ಒಂದು ಅರ್ಧ ಕಪ್ಪು ಹುರಿದ ಶೇಂಗಾ ಕಾಳು, ಏಲಕ್ಕಿ ಪುಡಿ ಒಂದು ಟೀಸ್ಪೂನು, ಜಾಜಿಕಾಯಿ ಪುಡಿ ಅರ್ಧ ಟೀಸ್ಪೂನು, ಶುಂಠಿ ಪುಡಿ, ಮತ್ತು ಸ್ವಲ್ಪ ನೀರು ಪಾಕ ಮಾಡೋಕ್ಕೆ ನೀರು, ಒಂದು ಬುಟ್ಟಿ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಈ ದಪ್ಪ ಅವಲಕ್ಕಿಯನ್ನು ತುಪ್ಪದಲ್ಲಿ ಹುರಿತಾ ಇದ್ದೀನಿ. ಮತ್ತು ಒಂದು ಪಾತ್ರೆಯನ್ನು ಪಾಕ ಮಾಡೋದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಫಸ್ಟು ನಾನು ಪಾಕ ಮಾಡೋಕ್ಕೆ ಇಡ್ತೇನೆ. ಸೊ ಫಸ್ಟ್ ಗ್ಯಾಸನ್ನು ಹಚ್ಕೊಳ್ಳೋಣ. ಇದು ಮೂರು ಉದುರು ಬೆಲ್ಲ, ಮೂರು ಕಪ್ಪು ಉದುರು ಬೆಲ್ಲನ ತೊಗೊಂಡಿದ್ದೀನಿ. ಒಂದು ಕಪ್ಪು ಜಿಗಟು ಬೆಲ್ಲ, ಇದನ್ನು ಕೂಡ ನಾನು ಹಾಕ್ತೇನೆ. ನೋಡಿ ಎಷ್ಟು ಜಿಗಟಾಗಿದೆ, ತುಂಬ ಜಿಗಟಿದೆ ಇರೋದೆಲ್ಲ. ಇದಕ್ಕೇ ನಾನು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ, ಶ್ರೀಕೃಷ್ಣ ತುಪ್ಪನ. ನೋಡಿ, ಶ್ರೀಕೃಷ್ಣ ತುಪ್ಪನ ಯೂಸ್ ಮಾಡ್ತೀನಿ. ಒಂದು ಟೀಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೇನೆ ಅದಕ್ಕೆ. ಇನ್ನು ಅರ್ಧ ಕಪ್ಪು ನೀರನ್ನು ಹಾಕೋತಾ ಇದ್ದೀನಿ. ಸೊ ನನ್ನ ಹತ್ರ ವಿಡಿಯೋ ಸ್ಟ್ಯಾಂಡ್ ಇಲ್ಲ. ನೋಡಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ, ಅರ್ಧ ಕಪ್ಪು ಮೇಲೆ ಸ್ವಲ್ಪ ನೀರದವ. ನೋಡಿ, ಈಗ ನಾನು ಇದನ್ನು ಪಾಕ ಮಾಡ್ತೀನಿ. ಈಗ ನಾನು ಅವಲಕ್ಕಿ ಕರಿಯೋದಕ್ಕೆ ತುಪ್ಪನ ಹಾಕ್ಕೋತಾ ಇದ್ದೀನಿ. ಶ್ರೀಕೃಷ್ಣ ತುಪ್ಪನ ಹಾಕೋತಾ ಇದ್ದೀನಿ. ಸೊ ನಾನು ಇಲ್ಲಿ ಪಾಕೆಟ್ ಹೊಡೆದು ಇಟ್ಟಿದ್ದೀನಿ ಇದರಾಗಿಂದ. ನೋಡಿ ಇಷ್ಟು ಸಾಕು. ಇದು ಕಾಯಬೇಕು, ತುಪ್ಪ ಕಾಯ್ದಮೇಲೆ ಈ ಸ್ಟೀಲ್ ಜಾರದಿಂದ ಅವಲಕ್ಕಿಯನ್ನು ಹುರ್ಕೋಬೇಕು.
ಕಾಯಬೇಕು. ಏನು ಪಾಕ ಕೂಡ ನಾವು ಈ ಕಡೆ ಮಾಡ್ಕೋಬೇಕು, ಬೆಲ್ಲ ಕರಗಿಸ್ಕೋಬೇಕು ಚೆನ್ನಾಗಿ. ಈಗ ತುಪ್ಪ ಕಾದಿದೆ, ಇದಕ್ಕೆ ಸ್ಟೀಲ್ ಜಾರನ್ನು ಈ ಥರ ಹಾಕ್ಕೊಂಡು, ಈ ದಪ್ಪ ಅವಲಕ್ಕಿ ಪೋವಾ ಮಾಡ್ತೀವಲ್ಲ ಆ ಅವಲಕ್ಕಿಯನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿ ಈ ಥರ ಎಣ್ಣೆಯಲ್ಲಿ ಕರಿಬೇಕು. ಆಮೇಲೆ ಒಂದು ಪಾತ್ರೆಗೆ ಒಂದು ಇನ್ನು ನೋಡಿ ಈಗ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಇದೇ ಥರ ಇವು ಸ್ವಲ್ಪ ಹಾಕ್ಕೊಳ್ಳೋಣ. ಶ್ರೀಕೃಷ್ಣ ತುಪ್ಪದಲ್ಲಿ ನಾನು ಈ ಅವಲಕ್ಕಿಯನ್ನು ಕರಿತಾ ಇದ್ದೀನಿ. ನೋಡಿ ಈಗ ಇದನ್ನು ಹಾಗೆ ಇಟ್ಬಿಡೋಣ. ಸೊ ಈಗ ಗ್ಯಾಸ್ ಬಂದ್ ಮಾಡಿಬಿಡೋಣ. ಈ ಹುರಿದಿರುವ ಅವಲಕ್ಕಿ, ಬಟ್ಟೆಯಾಗೆ ಹುರಿದಿರುವಂಥ ಅವಲಕ್ಕಿ ಸಿಗುತ್ತೆ, ಅದು ಕೂಡ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಬೇಕು. ಈಗ ಮೊದಲೇ ನಾವು ಪಾಕ ಮಾಡ್ಕೊಳ್ಳೋಣ. ನೋಡಿ ಬೆಲ್ಲ ಕರಗ್ತಾ ಇದೆ, ಎಲ್ಲ ಅವಲಕ್ಕಿಯನ್ನು ನೋಡಿ ಇದು ತುಪ್ಪದಲ್ಲಿ ಕರೆದಿರುವ ಅವಲಕ್ಕಿ. ಇದು ಬಟ್ಟೆಯಲ್ಲಿ ಈ ಚುನ್ಮರಿ ಬಟ್ಟೆ ಇರುತ್ತಲ್ಲ ಮಂಡಕ್ಕಿ ಬಟ್ಟೆ, ಅಲ್ಲಿ ತಂದಿರೋದು. ಇವೆರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೇ ನಾವು ಎಲ್ಲ ಸಾಮಾನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದು ಏಲಕ್ಕಿ ಪುಡಿ ನೋಡಿ, ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳೋಣ. ಜಾಜಿಕಾಯಿ ಪುಡಿ, ಶುಂಠಿ ಪುಡಿ, ಮತ್ತು ಪುಟಾಣಿ ಹುರುಗಡಲೆ ಅಂತೀವಲ್ಲ ಅದನ್ನು ಕೂಡ ನಾವು ಹಾಕ್ಕೊಳ್ಳೋಣ. ನೆಕ್ಸ್ಟು ಶೇಂಗಾ ಹುರಿದು ಶೇಂಗಾನ ಈ ಥರ ಮಾಡ್ಕೊಂಡಿರೋದು, ಇದನ್ನು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ತಂಪಿನ ಸಾಮಾನನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಈಗ ನಾವು ಪಾಕ ಬರೋವರೆಗೂ ಕಾಯಬೇಕು. ನೋಡಿ ಈಗ ಬೆಲ್ಲ ಕರಗಿ ಕುದೀತಾ ಇದೆ, ಆದರೆ ಪಾಕ ಬಂದಿಲ್ಲ ಇನ್ನು ಸ್ವಲ್ಪ ಕುದಿಬೇಕು. ನೋಡಿ ಬೆಲ್ಲ ಪಾಕ ಬರ್ತಾ ಇದೆ. ಪಾಕ ಚೆಕ್ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಈ ಥರ ಬೌಲ್ದಲ್ಲಿ ನೀರು ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಈ ನೀರಲ್ಲಿ ಹಾಕಿ ಈ ಥರ ನೋಡಬೇಕು. ನೋಡಿ ಇದನ್ನು ತಿಳಿಯೋಗಿದೆ, ತುಳು ಇದು ನೋಡಿರಿ, ಇದು ಇನ್ನೂ ಪಾಕ ಬಂದಿಲ್ಲ. ಇದು ಗಟ್ಟಿಯಾಗಿ ಒಂದು ಉಂಡೆ ಥರ ಆಗಬೇಕು, ಅಂದರೆ ಪಾಕ ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಈಗ ಪಾಕ ಬಂದಿದೆ. ಇದು ಹೇಗಂದರೆ ನೋಡೋಣ, ಪಕ್ಕದಲ್ಲಿ ನೀರು ಇಟ್ಕೊಂಡಿದ್ದೀನಿ ನೋಡಿ. ಇದು ಹಾಕಿ ನೋಡಿ ಈ ಥರ ಗಟ್ಟಿ ಆಗಬೇಕು. ನೋಡಿ ಕಣ್ಣು ಕಣ್ಣು ಆವಾಜ್ ಬರುತ್ತಲ್ಲ, ಈ ಟಣ್ ಟಣ್ ಆವಾಜ್ ಬಂದಮೇಲೆ ಇದು ಪಾಕ ರೆಡಿಯಾಗಿದೆ ಅಂತ ಅರ್ಥ. ಈ ಪಾಕನ ಅವಲಕ್ಕಿಗೆ ಹಾಕ್ಕೊಂಡು ಬಿಡೋಣ, ಪಾಕನ ಸೋದಿಸ್ಕೊಂಡು ಬಿಡೋಣ ಸ್ವಲ್ಪ. ಅದು ಕಸ ಕಟ್ಟಿ ಏನಿದ್ರೂ ಹೋಗ್ಬಿಡುತ್ತೆ ಇದರಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಣಿಸ್ತಾ ಇದೆಯಾ ನಿಮಗೆ? ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಪಾಕ ನೋಡ್ಕೊಂಡು ಹಾಕೋಬೇಕು. ತುಂಬ ಪಾಕ ಆದರೆ ಉಂಡೆ ಕಟ್ಟಕ್ಕೆ ಬರೋದಿಲ್ಲ. ಸ್ವಲ್ಪ ಸ್ವಲ್ಪ ನೋಡಿ ತಯಾರಿಸ್ಕೊಂಡು ಹಾಕೋಬೇಕು. ಇದಕ್ಕೆ ನೀವು ಮತ್ತೆ ಅಂಟನ್ನು ಕೂಡ ನಾವು ಹಾಕೋಬೋದು. ಈಗಿದು ಕರೆಕ್ಟಾಗಿದೆ ನೋಡಿ. ಎಲ್ಲ ಕಡೆ ತಯಾರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಉಂಡೆ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪನ ಕೈಗೆ ಹಚ್ಕೊಂಡು, ನನ್ನ ತುಪ್ಪ ಆವಾಗಲೇ ಇಟ್ಕೊಂಡಿದ್ದೇನಲ್ಲ, ತುಪ್ಪನ ಕೈಗೆ ಹಚ್ಕೊಂಡು, ಇದು ಬಿಸಿ ಇರುತ್ತೆ, ಸ್ವಲ್ಪ ಹುಷಾರಾಗಿ ಕಟ್ಟಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಯನ್ನು ಕಟ್ಕೋಬೋದು. ಸ್ವಲ್ಪ ಬಿಸಿ ಇದೆ. ತುಂಬ ಚೆನ್ನಾಗಿರುತ್ತೆ ಇದು ಉಂಡೆ. ಇದು ಬಿಸಿ ಇರುವಾಗಲೇ ಕಟ್ಕೋಬೇಕು, ಇಲ್ಲಾಂದರೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ. ನಾನು ಎಲ್ಲ ಉಂಡೆನ ಕಟ್ಟಿ ತೋರಿಸ್ತೇನೆ. ಎಲ್ಲ ಉಂಡೆ ಕಟ್ಟಾಗಿದೆ. ಎರಡು ಕಪ್ ಅವಲಕ್ಕಿಯಲ್ಲಿ ಎಷ್ಟೊಂದು ಉಂಡೆ ಆಗಿದೆ ನೋಡಿ. ಇದನ್ನು ನಾನು ಒಂದು ಇನ್ನೊಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಡೆಕೋರೇಷನ್ ಮಾಡಿ ತೋರಿಸ್ತೇನೆ. ಈ ಬೌಲಲ್ಲಿ ನಾನು ಡೆಕೋರೇಷನ್ ಮಾಡ್ತೀನಿ. ನೋಡಿ ಎಷ್ಟು ಉಂಡೆ ಆಗಿದೆ ನೋಡಿ. ಇಪ್ಪತ್ತುಂಡಿ ಆಗಿರೋ ನೋಡಿ. ಇದನ್ನು ಸ್ವಲ್ಪ ಡೆಕೋರೇಟ್ ಮಾಡ್ತೀನಿ. ಈ ಥರ ಒಂದು ಕೋನ್ ಮಾಡಿದ್ದೀನಿ ನಾನು. ಅಲ್ಲಿ ಕೋನಲ್ಲಿ ಒಂದೊಂದು ಉಂಡೆಯನ್ನು ಹಾಕ್ತಾ ಇದ್ದೀನಿ. ಇದು ಬೆಲ್ಲದಿಂದ ಮಾಡಿದ್ದಂದ್ರೆ ಕೋನ್, ಇದು ಡೆಕೋರೇಷನ್ಗೋಸ್ಕರ ಮಾಡಿದ್ದೀನಿ. ನೋಡಿ ಅವಲಕ್ಕಿ ಉಂಡೆ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅವಲಕ್ಕಿಯಿಂದ ಉಂಡೆ ಹೇಗೆ ಮಾಡೋದು ಅಂತ. ಒಂದು ಎರಡು ಕಪ್ ಉಂಡೆಯಲ್ಲಿ, ಅವಲಕ್ಕಿಯಲ್ಲಿ ಎಷ್ಟು 20 ಉಂಡೆ ನಿಮಗೆ ರೆಡಿಯಾಗುತ್ತೆ. ಥ್ಯಾಂಕ್ ಯು.